ಈ ನೈಲಾನು ಈ ತರದ ಪಾಲಿಯೆಸ್ಟರ್ ಬಟ್ಟೆಗಳಲ್ಲಿ ಶಾಕ್ ಹೊಡೆಯುವಂತ ಸಂಭವ ಜಾಸ್ತಿ ಇದೆ ಶಾಕ್ ಅಂದ್ರೆ ಏನೋ ಆಗಿಬಿಡುತ್ತೆ ಅಂತಲ್ಲ ಈ ಅನೀಜಿನೆಸ್ ಇರುತ್ತಲ್ಲ ಅದು ಇರೋದಿಲ್ಲ ಅದು ಕಾಟನ್ ಬಟ್ಟೆಗಳು ಹಾಕೊಂಡಾಗ ಖಂಡಿತವಾಗಿಯೂ ಅಥವಾ ಹತ್ತಿ ಬಟ್ಟೆಗಳು ಹಾಕೊಂಡಾಗ ಇರೋದಿಲ್ಲ ಒಂದು ನೀವು ಹಾಕೊಳ್ಳುವಂತ ಶೂಸ್ ಅವೆಲ್ಲ ಇರುತ್ತಲ್ಲ ಶೂಸ್ ನಾವು ಚಪ್ಪಲಿ ಅದೆಲ್ಲ ಓಡಾಡುವಾಗ ರಗ್ ಮೇಲೆ ಉಜ್ಜುತ್ತೀವಲ್ಲ ಓಡಾಡ್ತೀವಲ್ಲ ಅದರಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಜನರೇಟ್ ಆಗಿರೋದು ನಮ್ಮ ಬಾಡಿ ಒಳಗಡೆ ಅಕ್ಯುಮುಲೇಟ್ ಆಗಿರುತ್ತೆ ನಾನು ಯಾವುದೋ ಮೆಟಲ್ ಪಾರ್ಟ್ ಅನ್ನು ಮುಟ್ಟಿದಾಗ ತಕ್ಷಣ ಅದನ್ನ ಫ್ಲೋ ಆಗುತ್ತೆ ಅದರಿಂದ ಹಾಕೊಳ್ಳುವಂಥ ಚಪ್ಪಲಿ ಮೇಲೆ ಕೂಡ ಅದು ಡಿಪೆಂಡ್ ಆಗುತ್ತೆ ಮತ್ತೊಂದು ನೀವು ಬಹುಶಃ ಅಬ್ಸರ್ವ್ ಮಾಡಿರ್ಬೋದು ಅಂತ ಕಾಣುತ್ತೆ ಈ ಲಾರಿಗಳು ಅವೆಲ್ಲನೂ ಹೋಗ್ತಾ ಇರಬೇಕಾದ್ರೆ ಚಕ್ರದ ಹಿಂಭಾಗದಲ್ಲಿ ಚೈನ್ಗಳು ಹಾಕಿರ್ತಾರೆ ನೋಡಿರ್ಬೇಕು ನೀವು ಆ ಚಕ್ರದ ಹಿಂಭಾಗ ಇರುವಂಥ ಚೈನ್ಗಳು ಯಾಕೆ ಹಾಕಿರ್ತಾರೆ ಅಂದರೆ ಈ ಟೈರು ನೆಲಕ್ಕೆ ಉಜ್ಜೋದ್ರಿಂದ ಸಾಕಷ್ಟು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಉತ್ಪತ್ತಿಯಾಗಿರುತ್ತೆ ಹಾಗೆ ಉತ್ಪತ್ತಿಯಾಗಿರೋದು ಲಾರಿ ಬಾಡಿ ಮೇಲಿರುತ್ತೆ ಅದು ಅಲ್ಲೇ ಇದ್ದರೆ ಬಹುಶಃ ಒಬ್ಬ ಮನುಷ್ಯ ಅಥವಾ ಡ್ರೈವರ್ ಅದನ್ನ ಇಳಿಯುವಾಗ ನ್ಯಾಚುರಲಾಗಿ ಆ ಶಾಕ್ ಬರೋ ಸಂಭವ ಇರ್ತಾಯಿತ್ತು ಬಟ್ ಹೀಗೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ಚೈನ್ ಹಾಕಿರ್ತಾರೆ ಆ ಚೈನ್ಗಳ ಮೂಲಕ ಆ ಅಕ್ಯುಮುಲೇಟ್ ಆಗಿರೋವಂಥ ಅಥವಾ ಸಂಗ್ರಹಗೊಂಡಿರುವಂಥ ಎಲೆಕ್ಟ್ರಾನ್ಸ್ ಎಲ್ಲನೂ ನೆಲಕ್ಕೆ ಫ್ಲೋ ಆಗಿಬಿಡುತ್ತೆ ಹಾಗಾಗಿ ಸೇಫ್ ಆಗಿರುತ್ತೆ ಇಂಥದ್ದೇ ಏರೋಪ್ಲೇನ್ಸಲ್ಲಿ ಕೂಡ ಸಾಧ್ಯ ಇದೆ ಈ ಏರೋಪ್ಲೇನ್ಗಳಲ್ಲಿ ಕೂಡ ತುಂಬ ಫಾಸ್ಟಾಗಿ ತುಂಬ ಮೇಲ್ಗಡೆ ಹೋಗಿ ಮೂವ್ ಆಗ್ತಾ ಇರಬೇಕಾದ್ರೆ ಈ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಥವಾ ಸ್ಥಾಯಿ ವಿದ್ಯುತ್ತು ಏರೋಪ್ಲೇನ್ನ ಬಾಡಿ ಮೇಲೆ ಕೂಡ ಇರುತ್ತೆ ಅದು ತೆಗೆದ ಮೇಲೇ ಜನ ಇಳಿಬೇಕು ಇಲ್ಲದೆ ಹೋದರೆ ಜನಗಳು ಇಳಿಯುವಾಗ ಆ ಎಲೆಕ್ಟ್ರಿಕ್ ಶಾಕ್ನ ಅನುಭವಿಸ್ತಾರೆ ಕೆಲವರು ಹಾಗಾಗಿ ಇವಾಗೆಲ್ಲನೂ ಆ ಶಾಕ್ಸನ್ನು ತೆಗೆಯೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ ಅದನ್ನು ಅದು ಸಾಧ್ಯ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್